ಇವನ್ ಫ್ರೆಂಡ್ಸ್ ಏನು ಮಾಡತ್ತೀರಿ ಎಲ್ಲರೂ, ಬರೀ ಕ್ವಿಕ್ಕಾಗಿ ಕಾಲಿಫ್ಲವರ್ ಫ್ರೈ ಮಾಡಿ ರೈಸಿಗೂ ಒಗ್ಗರಣೆ ಕೊಡುವಂತೆ ಇಲ್ಲಿಯೇ ಕುದಿಸಿಟ್ಕೊಂಡಿನಿ ನೋಡಿರಿ. ಅಂದರೆ ಅರ್ಧ ಬೆಂದಿರುತ್ತೆ ಈಗ, ಅದು ಅರಿಶಿನ ಉಪ್ಪು ಹಾಕಿ ಇಲ್ಲಿ ಸ್ಟೋ ಆನ್ ಮಾಡ್ಕೊಳ್ಳೋಣಂತ. ತೆಗೆದು ಬಿಡು ನೀರಾಗಿಂದ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಪೆಪ್ಪರ್ ಪೌಡ್ರ್ ಮುಚ್ಚಿಟ್ಬಿಡ ಸ್ವಲ್ಪ ಹೊತ್ತು. ಸ್ಟೋವ್ ಸಿಮ್ ಆಗೈತೆ ರೀ ಇದು. ಈ ಕಡೆ ಸ್ಟೋವ್ ಆನ್ ಐತಿ, ಬೇಯಲಿ ಅದಿನ್ನು. ಇಲ್ಲಿ ಭಾಳ ಆನ್ ಐತಿ ಭಾಳ ಇದು ಸ್ಟೌವು. ಎಣ್ಣೆ ಹಾಕಿನಿ, ಸೊಂಪು, ಜೀರಿಗೆ, ಟೊಮೆಟೊ ಅಷ್ಟ ಒಗ್ಗರಣೆ ಹಾಕೋದು ಈಗ. ಇದಕ್ಕೆ ಉಳ್ಳಾಗಡ್ಡೆ ಅದು ಹಾಕಂಗಿಲ್ಲ. ಬೆಳ್ಳುಳ್ಳಿ, ಟೊಮೆಟೊ, ಕರಿಬೇವು ಅಷ್ಟ ಹಾಕ್ತೀನಿ. ಈ ಕಡೆ ಕುಕ್ಕರ್ ರೈಸ್ ರೆಡಿ ಐತೆ, ರೆಡಿ ಐತಿ. ಕರಿಬೇವು ಹಾಕ್ತೀನಿ, ಈ ಬೆಳ್ಳುಳ್ಳಿ ಹಾಕ್ತೀನಿ ಅಂತ. ಜೀರಿಗೆ, ಸೋಂಪು, ಬೆಳ್ಳುಳ್ಳಿ, ಕರಿಬೇವು ಅಷ್ಟೇ ನೋಡ್ರಿ ಈಗ ಇದ್ರಾಗಿರೋದು. ಇಲ್ಲಿ ಒಂದು ಟೊಮೆಟೊ ಐತಿ, ಒಂದಿಷ್ಟು ಕರಿಬೇವು, ಇದು ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ. ಮಸ್ತ್ ಟೇಸ್ಟ್ ಆಗ್ತೈತಿ, ಆಮೇಲೆ ಕ್ವಿಕ್ಕಾಗಿಯೂ ಆಗುತ್ತೆ ರೀ ಹಿಂಗೆ ಮಾಡೋದನ್ನು. ಮೇನ್ ಕರಿಬೇವು ಬೆಳ್ಳುಳ್ಳಿ ಇದೆ ನೋಡಿರಿ ಈ ರೈಸ್ ಒಳಗೆ. ಈ ಥರ ಒಗ್ಗರಣೆ ಕಲಿಸ್ತೀವಲ್ಲ, ಟೊಮೆಟೊ ಹಾಕ್ತೀವಿ, ಉಪ್ಪು ಹಾಕ್ತೀನಿ, ಒಂದು ಲಘು ಬೇಕಾಗ್ತದೆ. ಈ ಕಡೆ ಇದು ಓಪನ್ ಇಟ್ಬಿಡು ನಿಮ್ಮ ಬೆಂದಾವು. ಮೊದಲ ಹಾಫ್ ಬಾಯ್ಲ್ ಆಗಿತ್ತು, ಸ್ವಲ್ಪ ಈಗ ಓಪನ್ ಆಗಿರಲಿ. ಸೊ ಆನ್ ಆಗೈತೆ ರೀ ಇದು. ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಸ್ಟಾಕ್ ಮಾಡಿಬಿಡಕ್ಕೆ ಬರುತ್ತೆ. ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅರ್ಶಿನದ ಪುಡಿ, ಕೊತ್ತಂಬರಿ ಸೊಪ್ಪು. ಸ್ಟಾಕ್ ಮಾಡಿಬಿಡ್ತೀನಿ ಈಗ ರೈಸ್ ಕಲ್ಸೋಣ ಅಂತ ಇದಕ್ಕೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಇಲ್ಲೇ ಹೊರಗ ಅನ್ನಿಸ್ಬೇಕಲ್ಲಿ ಮಾಡೋಣ ಚಿಲ್ಲಿ ಫ್ಲೇಕ್ಸು ಮಿಕ್ಸ್ ಮಾಡಿ ಅದು ಸ್ಟಾಕ್ ಮಾಡಿಬಿಡೋಣ. ಇದು ಸ್ಟಾಕ್ ರೀ ಎರಡು. ಸೌಂಡ್ ಭಾಳ ಆಗ್ತೈತಿ ಈಗ ನಾನು ಇದರಲ್ಲಿ ಆದಮೇಲೆ ಇದು ಮಾಡಿದ್ರೆ. ಕಾಲಿಫ್ಲವರ್ ಫ್ರೈ ಮಾಡಿ ತಾಕಿ ನೋಡಿ ಈಗ ಇದಕ್ಕೆ ರೈಸ್ ಹಾಕೋಣಂತೆ. ಬುಲೆಟ್ ರೈಸ್ ರೀ ಇದು, ದಿನ ಏನು ಊಟಕ್ಕೆ ಯೂಸ್ ಮಾಡ್ತೀವಿ ಅದು.
ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೋಡ್ರಿ ಕ್ವಿಕ್ಕಾಗಿ ರೈಸು ಆಲ್ ಇದು ಫ್ರೆಂಡ್ಸ್ ಈ ಥರ ನೀವು ಟ್ರೈ ಮಾಡಿರಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ರೆಡಿ ಆಗ್ತೈತಿ ಆಮೇಲೆ ಬರೀ ರೈಸ ಮಾಡಿವೆ ಅನ್ಸಂಗಿಲ್ಲ ಮತ್ತು ಇದು ಸೈಡ್ ಕಾಲಿಫ್ಲವರ್ ಹಿಂಗೆ ಫ್ರೈ ಮಾಡಿಟ್ಬಿಟ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ತಪ್ಪದ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಅಂದರೆ ನಾನು ಶೇರ್ ಮಾಡೋ ಎಲ್ಲ ವಿಡಿಯೋಗಳದ್ದು ನೋಟಿಫಿಕೇಶನ್ ನಿಮ್ಗೆ ಲಗು ತಲುಪ್ತಾವ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.